ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್ ಸರಾ ಬಜಾರ್ ನೇತಾಜಿ ರೋಡ್ ರಾಯಚೂರ್ ಮೊಬೈಲ್ ನಂಬರ್ 9242830580 School check. श्री ज्ञान गंगा प्री प्राइमरी प्राइमरी एंड हाई स्कूल इंग्लिश मीडियम एडमिशंस आर ओपन नो फैशन नो डोनेशन वी बिलीव ओनली इन क्वालिटी एजुकेशन ನಮಸ್ಕಾರ ಇಂದು ರಾಯಚೂರು ವಾರ್ತೆಗಳಿಗೆ ಸ್ವಾಗತ ಮೊದಲಿಗೆ ಮುಖ್ಯಾಂಶಗಳು ಜಿಲ್ಲೆಯಲ್ಲಿ ಮುಂದುವರೆದ ಕೊರೋನಾ ಅಬ್ಬರ ಒಂದೇ ದಿನ 284 ಜನರಲ್ಲಿ ಸೋಂಕು ಪತ್ತೆ ಸೋಂಕು ಹೆಚ್ಚಳ ಹಿನ್ನೆಲೆ ನಗರದ ವಿವಿಧ ಬಡಾವಣೆಗಳಲ್ಲಿ ಔಷಧಿ ಸಿಂಪಡಣೆ ಕಾರ್ಯ ಆರಂಭ ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆ ಕೈಬಿಡಲು ಆಗ್ರಹಿಸಿ ಗ್ರಾಮೀಣ ಕೂಲಿಕಾರರ ಸಂಘ ಪ್ರತಿಭಟನೆ ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ವೈ ಗೋಪಾಲ್ ರೆಡ್ಡಿಗೆ ಕೊರೋನಾ ಸೋಂಕು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಸೋಂಕಿನಿಂದ ಗುಣಮುಖರಾಗಲು ಪ್ರಾರ್ಥಿಸಿ ದೇವರಿಗೆ ವಿಶೇಷ ಪೂಜೆ ಮತ್ತು ಮಾನವಿಯಲ್ಲಿ ಕೊರೋನಾ ಸೋಂಕಿಗೆ ಎಐಎಸ್ ಸೂಕ್ತ ಬಲಿ ಜಿಲ್ಲೆಯಲ್ಲಿ ಕೊರೋನಾ ಅಬ್ಬರ ನಿಯಂತ್ರಣ ಬಾರದೆ ಮುಂದುವರಿದಿದೆ ಮತ್ತೆ 294 ಜನರಲ್ಲಿ ಸೋಂಕು ಪತ್ತೆಯಾಗಿರುವುದು ಆತಂಕವನ್ನು ಹೆಚ್ಚಿಸಿದೆ ಜಿಲ್ಲೆಯಲ್ಲಿ ಕೊರೋನಾ ಅಬ್ಬರ ನಿಯಂತ್ರಣಕ್ಕೆ ಬಾರದೆ ಮುಂದುವರಿದಿದೆ ಮತ್ತೆ 294 ಜನರಲ್ಲಿ ಸೋಂಕು ಪತ್ತೆಯಾಗಿರುವುದು ಆತಂಕವನ್ನು ಹೆಚ್ಚಿಸಿದೆ ರಾಯಚೂರು ತಾಲೂಕಿನಲ್ಲಿ 150 ಸಿಂಧನೂರಿನಲ್ಲಿ 73 ಲಿಂಗಸಗೂರಿನಲ್ಲಿ 43 ದೇದರ್ಗದಲ್ಲಿ 5 ಮತ್ತು ಮಾನವಿಯಲ್ಲಿ 23 ಸೋಂಕು ಪ್ರಕರಣಗಳು ವರದಿಯಾಗಿವೆ ರಿಮ್ಸ್ ಆಸ್ಪತ್ರೆಯ ಸಿಬ್ಬಂದಿಗಳಲ್ಲಿ ಅತಿ ಹೆಚ್ಚು ಸೋಂಕು ಪತ್ತೆಯಾಗಿರುವುದು ಕಳವಳಕಾರಿ ಜವಾಹರ ನಗರ ವಾಸವಿ ನಗರ ಮಡ್ಡಿಪೇಟೆ ಎನ್ಜಿಒ ಕಾಲೋನಿ ಮಡ್ಡಿಪೇಟೆ ಮಕ್ತಲ್ಪೇಟೆ ಗೋಶಾಲ ರಸ್ತೆ ಅರಬ್ ಮಹಲ ಕುರುಬ್ದೊಡ್ಡಿ ನಾಗಂದೊಡ್ಡಿಯಲ್ಲಿ ಸೋಂಕು ಪತ್ತೆಯಾಗಿದೆ ಲಿಂಗಸೂರು ತಾಲೂಕಿನ ನರಕಲದಿನ್ನಿ ಗೋರೆಬಾಳ ಹಟ್ಟಿ ಚಿನ್ನದಗಣಿ ಅಡವಿಬಾವಿ ಮಸ್ಕಿ ಪೊಲೀಸ್ ಠಾಣೆ ಮುದ್ಗಲ್ ಪೊಲೀಸ್ ಕ್ವಾರ್ಟರ್ಸ್ ಸಿಂಧನೂರು ನಗರ ಸುಂಕನೂರು ಎಪಿಎಂಸಿ ದುರ್ಗಾ ಕ್ಯಾಂಪ್ ಜನತಾ ಕ್ಯಾಂಪ್ ತಿರುವಿಹಾಳ ಯುಸಿಎ ಓಬ್ಯಾಂಕ್ ಜವಳಗೀರ ಪಿಡಬ್ಲ್ಯೂಡಿ ಕ್ಯಾಂಪ್ ಗೋನ್ವಾರ ಹುಲಿಚಿಂತಲ ಸೇರಿದಂತೆ ವಿವಿಧೆಡೆ ಸೋಂಕು ಪತ್ತೆಯಾಗಿದೆ ಜಿಲ್ಲಾಡಳಿತ ನಿಯಂತ್ರಣಕ್ಕಾಗಿ ಹಲವಾರು ಎಚ್ಚರಿಕೆ ವಹಿಸಿದರೂ ಸೋಂಕು ಮಾತ್ರ ವಿಸ್ತರಣೆಯಾಗುತ್ತಲೇ ಇದೆ ಮಾಸ್ಕ್ ಧರಿಸುವುದು ಅಂತರ ಕಾಯ್ದುಕೊಳ್ಳುವುದನ್ನು ಸಮರ್ಪಕವಾಗಿ ಅನುಷ್ಠಾನವಾಗದೆ ಇರುವುದು ಸೋಂಕು ವಿಸ್ತರಿಸಿಕೊಳ್ಳಲು ಕಾರಣವಾಗಿದೆ ಈಗಾಗಲೇ ಸೋಂಕಿತರ ಸಂಖ್ಯೆ 3000 ದಾಟಿದ್ದು 4000 ಗಡಿಗೆ ಬಂದು ನಿಂತಿದೆ
नगर दल कोरोना सोंक हिन्दली हेच्चु प्रकरण वरदिया बड़वणी रासायनिक सिंपणे नगर हेच्चुत्तिरुव कोरोना सोंकिन हिन्नेलेयल्ली हेच्चु प्रकरणगळु वरदियागिरुव बडावणेगळल्ली रासायनिक सिंपडणे माडलागुत्तिदे। सिया तलाब मड्डीपेटे अशोक डीपो हत्तिर आशापुर रस्ते मक्कलपेटे मड्डीपेटे ज्योति कॉलोनी आईडीएसएमटी लेआउट अग्निशामक दळद सिब्बंदिगळु बडावणेगळल्ली रासायनिक सिंपडणे नडेसिदरु। कोरोना सोंकितरिंद बेरोबरिगू विस्तरिसिकोळ्ळुत्तिदे। हेच्चु प्रकरणगळु वरदियागिरुव बडावणेगळन्नु बफर झोन्गळन्नु मार्पडिसलागिदे। हेच्चु कट्टुनिट्टिन क्रमगळन्नु कैगोळ्ळलागिदे। जनदट्टणे हेच्चळविरुव प्रदेशगळल्ली रासायनिक सिंपडणे माडुव मूलक सोंकु नियंत्रिसुव क्रमगळिगे जिल्लाडळित मुंदागिदे एंदरु। ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿ ಕಾಯ್ದೆ ಕೂಡಲೇ ಕೈಬಿಡಬೇಕೆಂದು ಗ್ರಾಮೀಣ ಕೂಲಿ ಕಾರ್ಮಿಕ ಸಂಘಟನೆ ಮುಖಂಡರು ಒತ್ತಾಯಿಸಿದರು। ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಸಮಾನತೆಯ ಆಶಯವುಳ್ಳ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಕರ್ನಾಟಕದ ಹೆಮ್ಮೆಯ ಕಿರೀಟ ತಂತಿದ್ದು ನೆರೆ ರಾಜ್ಯದವರು ಬಯಸುವಂತಹ ಕಾಯ್ದೆಯಾಗಿದೆ। ಇಂತಹ ಕಾಯ್ದೆಯನ್ನು ರೈತರಲ್ಲದವರಿಗೆ ಭೂಮಿ ಖರೀದಿಸುವ ಅವಕಾಶಗಳನ್ನು ಮತ್ತು ಕೃಷಿ ಇತರ ಚಟುವಟಿಕೆಗಳಿಗೆ ಕೃಷಿ ಬಳಕೆಯನ್ನು ನಿರ್ಬಂಧಿಸುವ 79 ಎಬಿಸಿ ಸೆಕ್ಷನ್ಗಳನ್ನು ತೆಗೆದು ಹಾಕಲಾಗುತ್ತಿದೆ ಎಂದು ದೂರಿದರು। ಸೆಕ್ಷನ್ 63ನೇ ತಿದ್ದುಪಡಿ ತಂದು ಕೃಷಿ ಭೂಮಿಯನ್ನು ಹೊಂದಲು ಇದ್ದ ಭೂಮಿಯನ್ನು ಎರಡು ಪಟ್ಟು ಹೆಚ್ಚಿಸಲಾಗಿದೆ। ಸೆಕ್ಷನ್ 80ರನ್ನು ಕೃಷಿ ಇತರರಿಗೆ ಭೂಮಿ ವರ್ಗಾವಣೆ ಮಾಡಲು ಇದ್ದ ನಿರ್ಬಂಧಗಳನ್ನು ತೆಗೆದುಹಾಕಲಾಗಿದೆ। ಇದರ ಪರಿಣಾಮ ಅನೇಕ ಮಹತ್ವದ ಸೆಕ್ಷನ್ಗಳು ಭೂ ಸುಧಾರಣೆ ಕಾಯ್ದೆಯಿಂದ ಕಣ್ಮರೆಯಾಗುತ್ತಿವೆ ಎಂದು ದೂರಿದರು। ಸಣ್ಣ ಜಮೀನುಗಳಲ್ಲಿ ಬದುಕು ಕಟ್ಟಿಕೊಳ್ಳಲಾರದೆ ಮತ್ತಷ್ಟು ಜಮೀನು ಕೊಳ್ಳುವ ಹವಣಿಸುತ್ತಿರುವ ಸಣ್ಣ ರೈತರು ಮತ್ತು ಭೂ ರೈತರಿಗೆ ಕೃಷಿ ಭೂಮಿ ಕೊಳ್ಳುವ ಅವಕಾಶವನ್ನು ಈ ತಿದ್ದುಪಡಿ ಶಾಶ್ವತವಾಗಿ ಹೊಸಗೆ ಹಾಕಿ ಬಿಡುತ್ತದೆ ಎಂದರು। ರೈತ ಕುಟುಂಬಗಳು ಮತ್ತು ಕೃಷಿಯನ್ನು ಭೂ ಸುಧಾರಣೆ ಮಾಡಿಕೊಳ್ಳಲು ಒತ್ತಾಸೆ ನೀಡುವ ಬದಲು ಕೃಷಿ ಭೂಮಿಯನ್ನು ಮಾರಿಕೊಳ್ಳಲು ಒತ್ತಾಯಿಸುವ ಕಾಯ್ದೆ ರೂಪಿಸುತ್ತಿದ್ದಾರೆ ಎಂದು ಆರೋಪಿಸಿದರು। ಕರ್ನಾಟಕ ಸರ್ಕಾರ ವಿಧಾನಸಭೆ ಬೆಂಗಳೂರು ಸನ್ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಗೌರವಪೂರ್ವಕ ನಮಸ್ಕಾರಗಳು। ನಮ್ಮ ಸರ್ಕಾರ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆಗೆ ಸುಗ್ರೀವಾಜ್ಞೆಯ ಮುಖಾಂತರ ಅನೇಕ ತಿದ್ದುಪಡಿಗಳನ್ನು ತಂದು ರಾಜ್ಯಪಾಲರ ಸಹಿಯನ್ನು ಪಡೆದಿರುವುದು ರಾಜ್ಯದ ರೈತರು ಗ್ರಾಮೀಣ ಜನರನ್ನು ಮಾತ್ರವಲ್ಲ ಇಡೀ ನಾಗರಿಕರ ಸಮಾಜವನ್ನೇ ಬೆಚ್ಚಿಸಿದೆ। ಸಮಾನತೆ ಆಶಯವುಳ್ಳ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ಕರ್ನಾಟಕದ ಹೆಮ್ಮೆಯ ಕಿರೀಟದಂತಿತ್ತು। ನೆರೆಯ ರಾಜ್ಯಗಳವರು ಬಯಸುವಂತ ಕಾಯ್ದೆಯಾಗಿದೆ। ಈ ಕಾಯ್ದೆಯ ಆತ್ಮದಂತಿದ್ದ ರೈತರಲ್ಲದವರಿಗೆ ಭೂಮಿ ಕೊಳ್ಳುವ ಅವಕಾಶವನ್ನು ಮತ್ತು ಕೃಷಿಯೇತರ ಚಟುವಟಿಕೆಗಳಿಗೆ ಕೃಷಿಯ ಭೂಮಿಯ ಬಳಕೆಯನ್ನು ನಿರ್ಬಂಧಿಸುವ 79 ಎಬಿಸಿ ಸೆಕ್ಷನ್ಗಳನ್ನು ತೆಗೆದುಹಾಕಿರುತ್ತೀರಿ ಮತ್ತು 63ನೇ ಸೆಕ್ಷನ್ ತಿದ್ದುಪಡಿ ತಂದು ಕೃಷಿ ಭೂಮಿಯನ್ನು ಹೊಂದಲು ಇದ್ದ ಭೂಮಿಯನ್ನು ಎರಡು ಪಟ್ಟು ಹೆಚ್ಚಿಸಿದ್ದೀರಿ। ಸೆಕ್ಷನ್ 80 ಅನ್ನು ತಿಳಿಗೊಳಿಸಿ ಕೃಷಿಯೇತರ ಭೂಮಿಗೆ ವರ್ಗಾವಣೆ ಮಾಡಲು ಇದ್ದ ನಿರ್ಬಂಧಗಳನ್ನು ತೆಗೆದುಹಾಕಿರುತ್ತೀರಿ। ಇದರ ಪರಿಣಾಮವಾಗಿ ಇನ್ನು ಅನೇಕ ಮಹತ್ವದ ಸೆಕ್ಷನ್ಗಳನ್ನು ತಂತಾನೇ ಭೂ ಸುಧಾರಣೆ ಕಾಯ್ದೆಯಿಂದ ಕಣ್ಮರೆಯಾಗುತ್ತಿವೆ। ತಮ್ಮ ಈ ನಡೆಯಿಂದಾಗಿ ಕಳೆದ 46 ವರ್ಷಗಳಿಂದ ಕರ್ನಾಟಕ ಪಾಲಿಸಿಕೊಂಡು ಬಂದಿದ್ದ ಒಂದು ಅಭೂತಪೂರ್ವ ಕಾಯ್ದೆಯ ಕೊನೆಯಾದಂತಾಗಿದೆ। ಈ ತಿದ್ದುಪಡಿಗೆ ಒಳಗಾಗಿರುವ ಅಥವಾ ತೆಗೆದುಹಾಕಿರುವ ಎಲ್ಲ ಸೆಕ್ಷನ್ಗಳು ಭೂ ರಕ್ಷಣೆ ನೀಡಿದ್ದವು। ಈಗ ತಂದಿರುವ ತಿದ್ದುಪಡಿಗಳಿಂದಾಗಿ ರೈತರ ಜಮೀನನ್ನು ಕಬಳಿಸಲು ಅವಣಿಸುತ್ತಿರುವವರಿಗೆ ಸ್ವರ್ಗ ಗ್ರಾಮದಲ್ಲಿ ರೈತರ ಭೂಮಿಗೆ ಬೆಲೆ ಕಟ್ಟಲು ಪ್ರಾರಂಭಿಸಿ ಬಿಟ್ಟಾಗ ಈಗಾಗಲೇ ಅವಣಿಸುತ್ತಿರುವ ಸಣ್ಣ ರೈತರು ಮತ್ತು ಭೂ ಇತರರಿಗೆ ಕೃಷಿ ಭೂಮಿ ಈ ಸಂದರ್ಭದಲ್ಲಿ ಎಂ ಬಸವರಾಜ್ ಶಿವರಾಮ್ ರೆಡ್ಡಿ ಗುರುರಾಜ್ ಬಸವರಾಜ್ ಗೋವಿಂದ್ ಅಂಬರ್ಣ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು। ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ ಮೂರು ಮಡಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್। We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, damro, cello chairs, supreme sofa set, doko style furnitures, Shri steel furnitures.
ಫಾರ್ ಮೋರ್ ಡೀಟೇಲ್ಸ್ ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್ ಪಟೇಲ್ ರೋಡ್ ರಾಯಚೂರ್ ಮೊಬೈಲ್ ನಂಬರ್ 9880240955 9800240956 8892589596 ಹಲವು ವರ್ಷಗಳಿಂದ ಜನರ ನಂಬಿಕೆ ಮತ್ತು ವಿಶ್ವಾಸಕ್ಕೆ ಪಾತ್ರವಾಗಿರುವ ಇಂಡಿಯನ್ ಗೋಲ್ಡ್ ಕಂಪನಿ ನಮ್ಮಲ್ಲಿ ಯಾವುದೇ ರೀತಿಯ ಚಿನ್ನದ ಆಭರಣಗಳನ್ನು ಆನ್ಲೈನ್ ಬೆಲೆಯಲ್ಲಿ ಕೊಂಡುಕೊಳ್ಳುತ್ತೇವೆ ಮತ್ತು ತಮ್ಮ ಆಭರಣಗಳನ್ನು ಯಾವುದೇ ಬ್ಯಾಂಕಿನಲ್ಲಿ ಅಡಗಿಸಿದ್ದಲ್ಲಿ ಆಭರಣಗಳನ್ನು ಬಿಡಿಸಿ ಕೊಂಡುಕೊಳ್ಳುತ್ತೇವೆ ಇಲ್ಲಿ ಸಂಪರ್ಕಿಸಿ ಇಂಡಿಯನ್ ಗೋಲ್ಡ್ ಕಂಪನಿ ಸರಾಬ್ ಬಜಾರ್ ನೇತಾಜಿ ರೋಡ್ ರಾಯಚೂರ್ ಮೊಬೈಲ್ ನಂಬರ್ 9242830580 ಇಂಡಿಯಾಸ್ ನಂಬರ್ 1 ಫ್ರೀ ಸ್ಕೂಲ್ ಚೈನ್ ಅಟ್ ದಿ ಏಜ್ ಆಫ್ 3 ಅನ್ಲಾಕಿಂಗ್ ಅ ಲಾಕ್ ವಾಸ್ ಮೈ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಬಟ್ ರಿಯಾ She can unlock phones, tablets, laptops. Even the child lock. Today's kids are smarter. That's why I sent Riya to EuroKids, the next gen preschool. EuroKids, India's next gen preschool, making learning fun. A helmet can protect you from accidents, right? Rahul taught me. It can protect you from onions too. Today's kids are smarter. That's why I send Rahul to EuroKids, the next-gen preschool. EuroKids, India's next-gen preschool, making learning fun. We've all played with these. This is my plane. This is my car. But Rohan, today's kids are smarter. That's why I send Rohan to EuroKids, the next-gen preschool. EuroKids, India's next-gen preschool, making learning fun. ಶ್ರೀ ಜ್ಞಾನ ಗಂಗಾ ಪ್ರೀ ಪ್ರೈಮರಿ ಪ್ರೈಮರಿ ಅಂಡ್ ಹೈಸ್ಕೂಲ್ ಇಂಗ್ಲಿಷ್ ಮೀಡಿಯಂ ಅಡ್ಮಿಷನ್ಸ್ ಆರ್ ಓಪನ್ ನೋ ಫ್ಯಾಷನ್ ನೋ ಡೊನೇಷನ್ ವಿ ಬಿಲೀವ್ ಓನ್ಲಿ ಇನ್ ಕ್ವಾಲಿಟಿ ಎಜುಕೇಶನ್ ಫ್ಯಾಕಲ್ಟಿ ಸಿಲೆಬಸ್ ಅಂಡ್ ಆಕ್ಟಿವಿಟಿ ಬೇಸ್ಡ್ ಎಜುಕೇಶನ್ ಕಂಪ್ಯೂಟರ್ ಲ್ಯಾಬ್ ಸ್ಮಾರ್ಟ್ ಕ್ಲಾಸಸ್ ಡಿಜಿಟಲ್ ರೂಮ್ಸ್ ವೆಲ್ ಟ್ರೈನ್ಡ್ ಅಂಡ್ ಟ್ಯಾಲೆಂಟೆಡ್ ಟೀಚಿಂಗ್ ಫ್ಯಾಕಲ್ಟಿ ಇತರೆ ಶಾಲೆಗಳಿಂದ 8ನೇ ತರಗತಿಗೆ ಪ್ರವೇಶ ಪಡೆಯುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶೇಕಡ 85ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಡೊನೇಷನ್ ಇಲ್ಲದೆ ಪ್ರವೇಶ ನೀಡಲಾಗುವುದು ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಗೆ ಮತ್ತು ಪ್ರತಿಭಾವಂತರಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುವುದು ವಿಸಿಟ್ ಶ್ರೀ ಜ್ಞಾನ ಗಂಗಾ ಹೈಸ್ಕೂಲ್ ಎನ್ಜಿಒ ಕಾಲೋನಿ ರಾಯಚೂರು ಮೊಬೈಲ್ 9916941389 ನಮ್ಮ ಪ್ರತಿಭಾವಂತರು ಮತ್ತೊಮ್ಮೆ ರಾಯಚೂರು ವಾರ್ತೆಗಳಿಗೆ ಸ್ವಾಗತ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ವೈ ಗೋಪಾಲ್ ರೆಡ್ಡಿ ಅವರಿಗೆ ಕೊರೋನಾ ಸೋಂಕು ತಗುಲಿದೆ ನಿನ್ನೆಯಷ್ಟೇ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಇವರಿಗೆ ಕೊರೋನಾ ಸೋಂಕು ಪತ್ತೆಯಾಗಿತ್ತು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ವೈ ಗೋಪಾಲ್ ರೆಡ್ಡಿ ಅವರಿಗೆ ಕೊರೋನಾ ಸೋಂಕು ತಗುಲಿದೆ ನಿನ್ನೆಯಷ್ಟೇ ಶಾಸಕ ಡಾ ಶಿವರಾಜ್ ಪಾಟೀಲ್ ಅವರಿಗೆ ಕೊರೋನಾ ಸೋಂಕು ಪತ್ತೆಯಾಗಿತ್ತು ಅವರ ಸಂಪರ್ಕ ಬಂದವರಲ್ಲಿಯೂ ಸೋಂಕು ಕಂಡು ಬಂದಿರುವುದರಿಂದ ಆತಂಕ ಎದುರಾಗುವಂತಾಗಿದೆ ಸಂಪರ್ಕಿತರಲ್ಲಿಯೂ ಕೊರೋನಾ ಕಂಡು ಬರುತ್ತಿದೆ ಶಾಸಕರಿಗೆ ಕೊರೋನಾ ಸೋಂಕು ಬಂದಿರುವುದರಿಂದ ಕೊರೋನಾ ಪರೀಕ್ಷೆಗೆ ಒಳಗಾದಾಗ ಆರ್ಡಿಎ ಅಧ್ಯಕ್ಷರಲ್ಲಿಯೂ ಸೋಂಕು ಕಂಡು ಬಂದಿದೆ ಎಂದು ಹೇಳಲಾಗಿದೆ ಸರ್ ಶಿವರಾಜ್ ಪಾಟೀಲ್ ಅವರಿಗೆ ಕೊರೋನಾ ಸೋಂಕು ದೃಢ ಹಿನ್ನೆಲೆಯಲ್ಲಿ ಗುಣಮುಖರಾಗಲಿ ಎಂದು ಪ್ರಾರ್ಥಿಸಿ ಗಂಗಾ ನಿವಾಸದ ಕಲ್ಕೋಟಿ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನೆರವೇರಿಸಲಾಯಿತು ಶಾಸಕ ಶಿವರಾಜ್ ಪಾಟೀಲ್ ಅವರಿಗೆ ಕೊರೋನಾ ದೃಢ ಹಿನ್ನೆಲೆಯಲ್ಲಿ ಗುಣಮುಖರಾಗಲಿ ಎಂದು ಪ್ರಾರ್ಥಿಸಿ ಗಂಗಾ ನಿವಾಸದ ಶ್ರೀ ಕಲಕೋಟಿ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ದೇವಸ್ಥಾನದ ಪ್ರಧಾನ ಅರ್ಚಕ ಹಂಪಯ್ಯ ಸ್ವಾಮಿ ಅರ್ಚಕರಾದ ರಾಜಯ್ಯ ಸ್ವಾಮಿ ಬಿಜೆಪಿ ವಾರ್ಡ್ ನಂಬರ್ 10ರ ಬೂತ್ ಮಟ್ಟದ ಅಧ್ಯಕ್ಷ ಜಿ ಶಂಕರಗೌಡ ಉಪಾಧ್ಯಕ್ಷ ತಾರಾನಾಥ್ ಗೌಳಿ ಹಿಂದುಳಿದ ವರ್ಗ ಯುವ ಮೋರ್ಚಾ ಕಾರ್ಯದರ್ಶಿ ಜಿ ವೆಂಕಟೇಶ್ ಬಡಾವಣೆಯ ನಿವಾಸಿ ಜಿ ರಾಘವೇಂದ್ರ ಎಸ್ ರಾಮು ದಾಸ್ ಚಂದ್ರಶೇಖರ್ ಜಿ ಅಶೋಕ್ ಇನ್ನಿತರರು ಉಪಸ್ಥಿತರಿದ್ದರು ನೂತನ ರಾಯಚೂರು ವಿಶ್ವವಿದ್ಯಾಲಯ ಅಭಿವೃದ್ಧಿ ನೀಲನಕ್ಷೆ ಸಲ್ಲಿಸಬೇಕು ಮತ್ತು ರಾಜ್ಯ ಸರ್ಕಾರ ವತಿಯಿಂದ 50 ಕೋಟಿ ರೂಪಾಯಿ ಅನುದಾನವನ್ನು ಒದಗಿಸಬೇಕೆಂದು ಜಿಲ್ಲಾ ಉಸ್ತುವಾರಿ ಸಚಿವ ಲಕ್ಷ್ಮಣ ಸವದಿ ಅವರಿಗೆ ರಾಯಚೂರು ವಿಶ್ವವಿದ್ಯಾಲಯ ವಿಶೇಷಾಧಿಕಾರಿ ಡಾ ಜಿ ಕೊಟ್ರೇಶ್ ಅವರು ಮನವಿ ಮಾಡಿದ್ದಾರೆ
ನೂತನ ರಾಯಚೂರು ವಿಶ್ವವಿದ್ಯಾಲಯ ಅಭಿವೃದ್ಧಿ ನೀಲನಕ್ಷೆ ಸಲ್ಲಿಸಬೇಕು ಮತ್ತು ರಾಜ್ಯ ಸರ್ಕಾರದ ವತಿಯಿಂದ 50 ಕೋಟಿ ರೂಪಾಯಿ ಅನುದಾನವನ್ನು ಒದಗಿಸಬೇಕೆಂದು ಜಿಲ್ಲಾ ಉಸ್ತುವಾರಿ ಸಚಿವ ಲಕ್ಷ್ಮಣ ಸವದಿ ಅವರಿಗೆ ರಾಯಚೂರು ವಿಶ್ವವಿದ್ಯಾಲಯ ವಿಶೇಷ ಅಧಿಕಾರಿ ಡಾ ಜಿ ಕೊಟ್ರೇಶ್ವರ್ ಅವರು ಮನವಿ ಸಲ್ಲಿಸಿದ್ದಾರೆ. ರಾಯಚೂರು ವಿಶ್ವವಿದ್ಯಾಲಯದ ವಿಧೇಯಕವನ್ನು ಮೇ 2ರಂದು ಕರ್ನಾಟಕ ಗೆಜೆಟ್ನಲ್ಲಿ ಪ್ರಕಟಗೊಳ್ಳುವುದರೊಂದಿಗೆ ರಾಯಚೂರು ವಿಶ್ವವಿದ್ಯಾಲಯವು ಅಸ್ತಿತ್ವಕ್ಕೆ ಬಂದಿದ್ದು ಈ ಭಾಗದ ಜನರ ಬಹುದಿನಗಳ ಬೇಡಿಕೆ ಈಡೇರಿದಂತಾಗಿದೆ. ಈ ನಾಡಿಗಿರುವ ಭತ್ತದ ಕಣಜ ಹಿರಿಮೆಯೊಂದಿಗೆ ಜ್ಞಾನದ ಕಣಜ ಗರಿಮೆ ಜೋಡಣೆಯಾಗುತ್ತಾ ಈ ವಿಶ್ವವಿದ್ಯಾಲಯ ಕಾರ್ಯೋನ್ಮುಖವಾಗಬೇಕಿದೆ. ಈ ಭಾಗದ ಶಿಕ್ಷಣ ಪ್ರೇಮಿಗಳ ಮತ್ತು ನಮ್ಮ ನಿಮ್ಮೆಲ್ಲರ ಕನಸಿನ ಕೂಸಾದ ಈ ವಿಶ್ವವಿದ್ಯಾಲಯ ಸರ್ವತೋಮುಖ ಅಭಿವೃದ್ಧಿಗೆ ಭದ್ರ ಬುನಾದಿಯ ಅಗತ್ಯವಿದ್ದು ಇದಕ್ಕೆ ಪೂರಕವಾಗಿ ತಯಾರಿಸಿರುವ 5 ವರ್ಷ ಅವಧಿಯ ನೀಲನಕ್ಷೆಯನ್ನು ತಮ್ಮ ಮುಂದೆ ಇಡುತ್ತಿದ್ದೇನೆ. ಯಾದಗಿರಿ ಹಾಗೂ ಸಿಂಧನೂರಿನಲ್ಲಿ ಸ್ನಾತಕೋತ್ತರ ಕೇಂದ್ರದ ಸ್ಥಾಪನೆ, ತಂತ್ರಜ್ಞಾನಾಧಾರಿತ ಪಾಠ ಪ್ರವಚನ ವ್ಯವಸ್ಥೆ, ಆಡಳಿತ ಜಾರಿ, ವಿದ್ಯಾರ್ಥಿಗಳ ಕೌಶಲ ಅಭಿವೃದ್ಧಿ, ಕೇಂದ್ರ ಹಸಿರು ವಲಯ ನಿರ್ಮಾಣ, ಕೋವಿಡ್-19 ಸಂಕಷ್ಟಕ್ಕೆ ಸಿಲುಕಿದ ವಲಸೆ ಕಾರ್ಮಿಕರ ಹಿತಕ್ಕಾಗಿ ರೂಪಿಸಿದ ಸಮಾಜಮುಖಿ ಕಾರ್ಯಯೋಜನೆ ಸೇರಿದಂತೆ ಇನ್ನಿತರ ನೀಲನಕ್ಷೆಯ ಪ್ರಮುಖ ಅಂಶಗಳು ನೂತನ ವಿಶ್ವವಿದ್ಯಾಲಯದ ಸೌಕರ್ಯಗಳ ಅಭಿವೃದ್ಧಿಗೆ 5 ವರ್ಷಗಳ ಅವಧಿಯಲ್ಲಿ ಸುಮಾರು 950 ಕೋಟಿ ರೂಪಾಯಿಗಳ ಅನುದಾನ ಅಗತ್ಯವಿದೆ ಎಂದು ಅಂದಾಜಿಸಲಾಗಿದೆ. ಸದ್ಯಕ್ಕೆ ಕೋವಿಡ್ ಇರುವುದರಿಂದ ಸರ್ಕಾರದಿಂದ ಯಾವುದೇ ಅನುದಾನ ಮಂಜೂರಾಗಿರುವುದಿಲ್ಲ. ಆದ್ದರಿಂದ ತಾವುಗಳು ರಾಯಚೂರು ವಿಶ್ವವಿದ್ಯಾಲಯದ ಕಾರ್ಯಕಲಾಪಗಳಿಗೆ ಬೇಕಾಗಿರುವ ಮೂಲಭೂತ ಸೌಕರ್ಯಗಳಿಗಾಗಿ 50 ಕೋಟಿ ರೂಪಾಯಿಗಳನ್ನು ರಾಜ್ಯ ಸರ್ಕಾರದಿಂದ ಮಂಜೂರು ಮಾಡಿಸಿ ಕೊಡಬೇಕೆಂದು ಮನವಿ ಮಾಡಿದ್ದಾರೆ. ಕೊರೋನಾ ಸೋಂಕಿತರಾಗಿರುವ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹಾಗೂ ಆರ್ಟಿ ಅಧ್ಯಕ್ಷ ವೈ ಗೋಪಾಲ್ ರೆಡ್ಡಿ ಇವರು ಬೇಗ ಗುಣಮುಖರಾಗಲಿ ಎಂದು ಪ್ರಾರ್ಥಿಸಿ ಅಭಿಮಾನಿಗಳು ಬೇಸರ್ಪೇಟೆ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಕೊರೋನಾ ಸೋಂಕಿತರಾಗಿರುವ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹಾಗೂ ಆರ್ಡಿಎ ಅಧ್ಯಕ್ಷ ವೈ ಗೋಪಾಲ್ ರೆಡ್ಡಿ ಇವರು ಬೇಗ ಗುಣಮುಖರಾಗಲೆಂದು ಪ್ರಾರ್ಥಿಸಿ ಅಭಿಮಾನಿಗಳು ಬೇಸ್ವಾರ್ಪೇಟೆಯ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ದೇವಸ್ಥಾನದ ಪ್ರಧಾನ ಅರ್ಚಕ ಶಶಿಕುಮಾರ್ ಸ್ವಾಮಿ ವಿಶೇಷ ಪೂಜೆ ಸಲ್ಲಿಸಿದರು. ಬಿಜೆಪಿ ನಗರ ಯುವ ಮೋರ್ಚಾ ಕಾರ್ಯದರ್ಶಿ ವೆಂಕಟೇಶ್ ಮಡಿವಾಳ್, ಆರ್ಡಿಎ ಸದಸ್ಯ ವಾಣಿಶ್ರೀ, ಬಜಾರಪ್ಪ, ಗೋವಿಂದು, ರಾಘವೇಂದ್ರ, ಗುಂಜಳ್ಳಿ, ವೀರೇಶ್ ನಾಯಕ್, ಮಹೇಶ್, ವೀರೇಶ್ ಗೌಡ, ವೀರೇಶ್ ಕಾನ್ಗೌಡ, ವೈ ಚಂದ್ರಶೇಖರ್, ರಾಮು, ಮಲ್ಲೇಶ್, ಟಿ ಅಂಜಪ್ಪ, ತಾರಾನಾಥ್ ಗೌಳಿ ಸೇರಿದಂತೆ ಬಿಜೆಪಿ ಯುವ ಮೋರ್ಚಾದ ಪದಾಧಿಕಾರಿಗಳು, ಬಡಾವಣೆ ಯುವಕರು ಭಾಗವಹಿಸಿದ್ದರು. ನಗರದ ವಾರ್ಡ್ ನಂಬರ್ 33ರ ವ್ಯಾಪ್ತಿಯ ಎರ್ಮಸ್ ಕ್ಯಾಂಪ್ನ ಶ್ರೀ ಆಂಜನೇಯ ದೇವಸ್ಥಾನದಲ್ಲಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಗುಣಮುಖರಾಗಲಿ ಎಂದು ಪ್ರಾರ್ಥಿಸಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ನಗರದ ವಾರ್ಡ್ ನಂಬರ್ 33ರ ವ್ಯಾಪ್ತಿಯ ಎರ್ಮರಸ್ ಕ್ಯಾಂಪ್ನ ಶ್ರೀ ಆಂಜನೇಯ ದೇವಸ್ಥಾನದಲ್ಲಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಗುಣಮುಖರಾಗಲಿ ಎಂದು ಪ್ರಾರ್ಥಿಸಿ ವಿಶೇಷ ಪೂಜೆ ನೆರವೇರಿಸಲಾಯಿತು. ಡಾಕ್ಟರ್ ಶಿವರಾಜ್ ಪಾಟೀಲ್ ಫೌಂಡೇಶನ್ ಹಾಗೂ ಅಭಿಮಾನಿಗಳ ಬಳಗದಿಂದ ಪೂಜಾ ಕಾರ್ಯಕ್ರಮ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಸದಸ್ಯ ಶಂಶಾಲಂ, ಕರಿಯಪ್ಪ, ಯಲ್ಲಪ್ಪ, ಎನ್ಎಚ್ ಮಲ್ಲೇಶ್, ರಾಜು, ಸಣ್ಣ ಆಂಜನೇಯ ಹೆಳವರ್, ಆಂಜನೇಯ ಅರುಳ್ ಸ್ವಾಮಿ, ವೈಎನ್ ಕೃಷ್ಣ, ನರಸಿಂಹಲು, ಬಾಲರಾಜ್, ಮುಖೇಶ್, ಚಿಕ್ಕ ಕಿರಣ್, ರವಿ, ಹೈದರ್, ಝುಕೂರ್, ರಮೇಶ್ ಬಾಬು, ನಾಗರಾಜ್, ಮಲ್ಲೇಶ್, ಲಚ್ಚಭಾಸ್ಕರ್ ಸೇರಿದಂತೆ ಅನೇಕರು ಭಾಗವಹಿಸಿದರು. ಮಲಿ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಎಎಸ್ಐ ಆಗಿ ಕಾರ್ಯನಿರ್ವಹಿಸುತ್ತಿರುವ ಸುಗಪ್ಪ ಅವರು ಕೊರೋನಾ ಸೋಂಕಿನಿಂದ ಇಂದು ಬೆಳಿಗ್ಗೆ 4 ಗಂಟೆಗೆ ಸುಮಾರು ರಿಮ್ಸ್ ಆಸ್ಪತ್ರೆಯಲ್ಲಿ ಮರಣ ಹೊಂದಿದ್ದಾರೆ. ಮಾನ್ವಿ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಎಎಸ್ಐ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಸುಗಪ್ಪ ಅವರು ಕೊರೋನಾ ಸೋಂಕಿನಿಂದ ಇಂದು ಬೆಳಗ್ಗೆ 4 ಗಂಟೆ ಸುಮಾರಿಗೆ ರಿಮ್ಸ್ ಆಸ್ಪತ್ರೆಯಲ್ಲಿ ಮರಣ ಹೊಂದಿದ್ದಾರೆ. ಬುಧವಾರದಂದು ಕೋವಿಡ್-19 ಪರಿಶೀಲನೆಯಲ್ಲಿ ಪಾಸಿಟಿವ್ ದೃಢಪಟ್ಟಿರುವುದರಿಂದ ಭಂಡಾರಿ ಆಸ್ಪತ್ರೆಗೆ ದಾಖಲಾಗಿದ್ದರು. ನಂತರ ರಿಮ್ಸ್ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದು ಇಂದು ಬೆಳಗಿನ ಜಾವ ಕೊನೆ ಉಸಿರೆಳೆದಿದ್ದಾರೆ ಎಂದು ತಿಳಿದುಬಂದಿದೆ. ಸೋಂಕಿತರಾಗಿದ್ದ ಅವರಲ್ಲಿ ಹೃದಯ ಸಂಬಂಧಿತ ಕಾಯಿಲೆ ಇತ್ತು ಎಂದು ಹೇಳಲಾಗಿದೆ. ಜಿಲ್ಲಾ ತಜ್ಞರ ಸಮಿತಿ ದೃಢೀಕರಿಸುವುದು ಬಾಕಿ ಇದೆ. ಜಿಲ್ಲೆಯಲ್ಲಿ ಮುಂದುವರಿದ ಕೊರೋನಾ ಅಬ್ಬರ. ಒಂದೇ ದಿನ 284 ಜನರಲ್ಲಿ ಸೋಂಕು ಪತ್ತೆ. ಸೋಂಕು ಹೆಚ್ಚಳ ಹಿನ್ನೆಲೆ ನಗರದ ವಿವಿಧ ಬಡಾವಣೆಗಳಲ್ಲಿ ಔಷಧಿ ಸಿಂಪಡಣೆ ಕಾರ್ಯ ಆರಂಭ. ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆ ಕೈಬಿಡಲು ಆಗ್ರಹಿಸಿ ಗ್ರಾಮೀಣ ಕೂಲಿಕಾರರ ಸಂಘ ಪ್ರತಿಭಟನೆ. ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ವೈ ಗೋಪಾಲ್ ರೆಡ್ಡಿಗೆ ಕೊರೋನಾ ಸೋಂಕು. ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಸೋಂಕಿನಿಂದ ಗುಣಮುಖರಾಗಲು ಪ್ರಾರ್ಥಿಸಿ ದೇವರಿಗೆ ವಿಶೇಷ ಪೂಜೆ.
ಮತ್ತು ಮಾನವಿಯಲ್ಲಿ ಕೊರೋನಾ ಸೋಂಕಿಗೆ ಎಐಎಸ್ ಸೂಕ್ತ ಬಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ಇಂದ ಇಚ್ಛಿರುವ ವಾರ್ತೆಗಳಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸರಬ್ ಬಜಾರ್, ನೇತಾಜಿ ರೋಡ್, ರಾಯಚೂರ್. ಮೊಬೈಲ್ ನಂಬರ್ 9242830580. School chain. Shri Gnana Ganga Pre-Primary, Primary and High School. English Medium. Admissions are open. No fashion, no donation. We believe only in quality education.